ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ರೀತಿಯಾದಂತಹ ಒಂದು ಅಸಮಾಧಾನಕತೆ ಇದೆ, ಅವ್ರು ನಿಮ್ಮನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ನಿಮ್ಮನ್ನ ತುಂಬಾ ಒಂದು ಏನು ನಿಮ್ಮ ಬಗ್ಗೆ ಗಮನನೇ ಹರಿಸದಲ್ಲೇ ನಿಮ್ಗೆ ಇನ್ಕ್ರಿಮೆಂಟ್ ಆಗಿರ್ಬಹುದು, ಸ್ಯಾಲ್ರಿ ಆಗಿರ್ಬಹುದು, ಹೈಕ್ ಮಾಡ್ತಾ ಇಲ್ಲ, ಈ ವಿಧವಾಗಿ ಅಥವಾ ನಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಮೇಲಧಿಕಾರಿಗಳಿಂದ ಕಿರಿಕಿರಿಗಳಾಗ್ತಾ ಇದೆ, ಅಥವಾ ನಾವು ಕೆಲಸ ಮಾಡುವಂತಹ ಜಾಗದಲ್ಲಿ ನಮ್ಮ ಕೊಲೀಗ್ಸ್ಗಳಿಂದ ಒಂದು ಮನಃಶಾಂತಿ ಇಲ್ಲ, ಏನೋ ಒಂದು ರೀತಿಯಂತಹ ಅಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂದರೆ, ಆ ರೀತಿಯಾಗಿ ಉದ್ಯೋಗ ಮಾಡುವಂತಹ ಜಾಗದಲ್ಲಿ ಮಾನಸಿಕವಾದಂತಹ ಒಂದು ಸ್ಥಿತಿಗತಿ ಅನ್ನುವಂಥದ್ದು, ಪ್ರಶಾಂತವಾಗಿರುವಂತಹ ವಾತಾವರಣವನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂದರೆ, ಈ ಒಂದು ಸಣ್ಣದಾಗಿರುವಂತಹ ಒಂದು ತಾಂತ್ರಿಕ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾಗಿ ನಿಮ್ಮ ಒಂದು ಕೆಲಸ ಮಾಡುವಂತಹ ಉದ್ಯೋಗ ಸ್ಥಳದಲ್ಲಿ ಅದ್ಭುತವಾದಂತಹ ಒಂದು ನೆಮ್ಮದಿಕರವಾದಂತಹ ಒಂದು ಏನು ಕೆಲಸ ಮಾಡುವಂತಹ ಜಾಗವನ್ನ ಅಭಿವೃದ್ಧಿ ಮಾಡ್ಕೊಳ್ಬಹುದಾಗಿದೆ. ಹಾಗಾದ್ರೆ ಆ ಒಂದು ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು, ಯಾವ ವಿಧವಾಗಿ ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇರುತ್ತೆ ಅಂದ್ರೆ, ಉದ್ಯೋಗದಲ್ಲಿ ಏನಾದ್ರೂ ಒಂದು ಅಡ್ಡಿ ಅಡಚಣೆಗಳಾಗ್ತಾ ಇರುತ್ತೆ, ಏನಾದ್ರೂ ಒಂದು ಅಭಿವೃದ್ಧಿ ಹೊಂದಬೇಕಪ್ಪ, ನಾನು ಕೂಡ 4 ಜನರಂತೆ ಕಾಸ್ ಮಾಡ್ಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಹೆಂಡತಿ ಮಕ್ಕಳನ್ನೆಲ್ಲ ಸುಧಾರಿಸ್ಬೇಕು, ಮನೇಲಿ ಎಷ್ಟೇ ಸ್ಯಾಲ್ರಿ ಬಂದ್ರೆ ಸಾಕಾಗ್ತಾ ಇರೋದಿಲ್ಲ ಅಲ್ವಾ? ಆ ವಿಧವಾಗ ಆಸೆ ಇರುತ್ತೆ, ಸ್ಯಾಲ್ರಿ ಹೈಕ್ ಆಗ್ಲಿ, ಇನ್ಕ್ರಿಮೆಂಟ್ ಬರುತ್ತೆ, ಅಥವಾ ಇನ್ನೇನಾದ್ರೂ ಜಾಬ್ ಅಲ್ಲಿ ಸ್ವಲ್ಪ ನಾನು ಇನ್ನೂ ಡೆವಲಪ್ಮೆಂಟ್ ಆದ್ರೆ ನನಗೆ ಇನ್ನೂ ಚೆನ್ನಾಗಿ ಒಳ್ಳೆ ಕಡೆ ಜಾಬ್ ಸಿಗುತ್ತಲ್ಲ ಅನ್ನೋದು ಆಸೆ ಇರುತ್ತೆ. ಆ ವಿಧವಾಗಿ ಆಗ್ತಾ ಇದ್ದಾಗ ಮೇಲಧಿಕಾರಿಗಳ ಸಹಾಯ ಸಹಕಾರ ಇರೋದಿಲ್ಲ, ಕೊಲೀಗ್ಸ್ಗಳಲ್ಲೂ ಸಹಾಯ ಸಹಕಾರ ಇರೋದಿಲ್ಲ, ಒಂದಕ್ಕೆ ಉದ್ಯೋಗಕ್ಕೆ ಹೋಗ್ಬಿಡ್ತೀವಿ ಅಂದ್ರೆ ಅಲ್ಲೆಲ್ಲ ಅನುಕೂಲವಾಗಿರೋದಿಲ್ಲ ಅಲ್ವಾ? ಈ ತರ ಆಗ್ತಾ ಇರುತ್ತೆ, ಕೊಲೀಗ್ಸ್ಗಳ ಅನುಕೂಲ ಇಲ್ಲ ಅಂದ್ರೂ ಕೂಡ ನಾವೇನು ಮಾಡೋಕ್ಕಾಗೋದಿಲ್ಲ, ಬಾಸ್ನ ಒಂದು ಅನುಕೂಲ ಇಲ್ಲ ಅಂದ್ರೂ ಏನು ಮಾಡ್ಲಿಕ್ಕಾಗೋದಿಲ್ಲ. ಆ ರೀತಿಯಂತಹ ಸಂದರ್ಭಗಳಾದಾಗ ಅವರಿಂದ ಏನಾದ್ರೂ ನಿಮ್ಗೆ ಅಶಾಂತಿ ವಾತಾವರಣ, ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಒಂದು ಕಿರಿಕಿರಿ ಆಗ್ತಾ ಇದೆ ಅಂದ್ರೆ, ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಏನಪ್ಪಾ ಪರಿಹಾರ ಅಂದ್ರೆ, ನಮಗೆ ಬೇಕಾಗಿರುವಂತಹ ವಸ್ತು ಕೇವಲ ಒಂದೇ ಒಂದು, ಆ ಒಂದು ವಸ್ತು ಯಾವ್ದಪ್ಪ ಅಂದ್ರೆ ಈ ಆಲದ ಮರದ ಬೇರು. ಹೌದು, ಈ ಆಲದ ಮರದ ಬೇರನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರಕ್ಕಾಗಿ. ಈ ಆಲದ ಮೇಲದ ಬರದ ಮರದ ಬೇರು ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮ್ಗೆ. ನೀವೆಲ್ಲಾದ್ರೂ ಒಂದಿನ ಹೊರಗಡೆ ಎಲ್ಲಾದ್ರೂ ನೀವು ಟ್ರಿಪ್ಗಂತನೋ ಅಥವಾ ಎಲ್ಲಾದ್ರೂ ವೆಕೇಶನ್ಗಂತ ಹೇಳಿ ವೀಕೆಂಡ್ ಟ್ರಿಪ್ ಹೋಗ್ತಾ ಇರ್ತಿರಲ್ಲ, ಅವಾಗ ಹೋಗುವಾಗ ಹೈವೇನಲ್ಲಿ ಬೇಜಾನ್ ಸಿಗುತ್ತೆ ನಿಮಗೆ ಆಲದ ಮರಗಳು. ಆ ಆಲದ ಮರಕ್ಕೆ ಹೋಗಿ ಒಂದು ಆ ಬೇರನ್ನು ತೆಗೆದುಕೊಂಡು ಬನ್ನಿ, ಕೇವಲ 1 ಇಂಚು ಅಥವಾ 1/2 ಇಂಚು ಅಥವಾ 1-2 ಇಂಚು ಅಷ್ಟೇ ಸಾಕು, 2 ಇಂಚಷ್ಟು ಒಂದು ಆಲದ ಮರದ ಬೇರನ್ನು ತೆಗೆದಿದ್ದೀನಿ. ಆ ಆಲದ ಮರದ ಬೇರನ್ನು ನೀವು ತೆಗೆದುಕೊಂಡ್ಬರುವಾಗ ಏನು ಮಾಡಬೇಕಪ್ಪ ಅಂದರೆ, ಒಂದು ಬಾಟ್ಲಿನಲ್ಲಿ ನೀರು ತೆಗೆದುಕೊಂಡೋಗಿ, ಒಂದು ಚಾಕುವನ್ನು ತೆಗೆದುಕೊಂಡು ಹೋಗಿ ಮೊದಲನೇದಾಗಿ ನೀವು ಆಲದ ಮರದ ಬೇರನ್ನು ಕೀಳಬೇಕು. ಮುಂಚೆ ನೀವು ವೃಕ್ಷದೇವತೆಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ವೃಕ್ಷದೇವತೆ ಅಂದಾದಮೇಲೆ ಪ್ರಕೃತಿ ಮಾತೆಯ ಒಂದು ಅಂಶ, ಆ ವೃಕ್ಷ ದೇವತೆಯನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾವುದೇ ಒಂದು ವೃಕ್ಷವನ್ನು ನಾವು ಹರಟು ಮಾಡಬಾರ್ದು. ಹಾಗಾಗಿ ಮೊದಲನೇದಾಗಿ ನೀವು ವೃಕ್ಷ ದೇವತೆಯನ್ನ ಪ್ರಾರ್ಥನೆ ಮಾಡಿಕೊಂಡು, ನಾನು ಈ ರೀತಿಯಾದಂತಹ ಪರಿಹಾರಕ್ಕಾಗಿ, ನನ್ನ ಅನುಕೂಲತೆಗೋಸ್ಕರ ನಾನು ಈ ಒಂದು ಪರಿಹಾರಕ್ಕಾಗಿ ಈ ಬೇರನ್ನು ತೆಗೆದುಕೊಳ್ತಾ ಇದ್ದೀನಿ, ಇದರಿಂದ ನನಗೆ ಯಾವುದರದಂತಹ ಕೆಟ್ಟ ಉದ್ದೇಶವಿಲ್ಲ, ಇದರಿಂದ ನನಗೆ ಒಳ್ಳೇದಾಗಲಿ ಅಂತ ಹೇಳಿ ಫಸ್ಟ್ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಮರವನ್ನು ಮುಟ್ಟಿ ಆ ಆಲದ ಮರವನ್ನು ಸುತ್ತ 3 ಪ್ರದಕ್ಷಿಣೆಗಳನ್ನು ಹಾಕಿ ಕ್ಷಮೆಯನ್ನು ಕೋರಿ ನೀವೀಗ ಆ ಒಂದು ಏನು ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡ ನಂತರ ಆ ಬೇರನ್ನು ಕಟ್ ಮಾಡ್ಕೊಂಡು ಬನ್ನಿ. ಒಂದಿಷ್ಟುದ್ದ ಬೇರನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ನೀವು ಒಂದು ಬಾಟ್ಲ್ ನೀರಷ್ಟು ತೆಗೆದುಕೊಂಡು ಹೋಗಿರ್ತಾರಲ್ಲ, ಒಂದು ಬಾಟ್ಲ್ ನೀರನ್ನ ಆ ಬುಡಕ್ಕೆ ಹಾಕಿ, ದಯವಾಡಿ ಕ್ಷಮಸಮ್ಮ, ನಾನು ನಿನಗೆ ಹರ್ಟ್ ಮಾಡಿದೀನಿ, ನಾನು ಅದನ್ನ ಕುಯ್ದಿರ್ತೀರ ಅಲ್ವಾ, ಅದು ಹರ್ಟ್ ಆದಂಗೆ ಆಗುತ್ತೆ, ಆಗ ಅದರಿಂದ ನಿನಗೇನಾದ್ರೂ ತೊಂದರೆ ಆಗಿದ್ರೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಆ ನೀರನ್ನು ಹಾಕಿ ಬನ್ನಿ. ಈ ರೀತಿ ಬಂದಾದ್ಮೇಲೆ ಆ ಒಂದು ಬೇರನ್ನು ನೀವು ಮನೆಯಲ್ಲಿ ಅರಿಶಿಣದ ನೀರಿನಲ್ಲಿ ತೊಳೆದು, ಆ ಅರಿಶಿಣದ ನೀರಿನಲ್ಲಿ ತೊಳೆದಂತಹ ಒಂದು ಬೇರಿಗೆ ಕೆಂಪು ದಾರವನ್ನು ಸುತ್ತಿ ನಿಮ್ಮ ಮನೆಯಲ್ಲಿ ದೇವರಲ್ಲಿ ಮುಂದೆ ಇಟ್ಟುಬಿಟ್ಟು ನೀವು ಪೂಜೆಯನ್ನು ಮಾಡಿ ಅದಕ್ಕೆ ಧೂಪವನ್ನು ತೋರಿಸಿ, ನನಗೆ ಈ ರೀತಿಯಾಗಿ ನನ್ನ ಒಂದು ಕೆಲಸದ ಜಾಗದಲ್ಲಿ ಅನುಕೂಲತೆಯಾಗಲಿ ಒಳ್ಳೆಯದಾಗಲಿ ನನಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನೀವು ಗಂಡ್ಮಕ್ಳು ಮಾಡ್ಕೊಳ್ಳುವಂಥವರಾಗಿದ್ರೆ ನಿಮ್ಮ ಒಂದು ಏನು ಬಲಭುಜದಲ್ಲಿ ತೋಳಿಗೆ ಮಾತ್ರ ಕಟ್ಕೊಳ್ಬೇಕು, ತೋಳಿಗೆ ಕಟ್ಕೊಳ್ಬೇಕಾಗುತ್ತೆ, ಬಲಭುಜದ ತೋಳಿಗೆ ಕಟ್ಕೊಳ್ಬೇಕಾಗುತ್ತೆ.
ಶ್ರೀ ಸರ್ವಸಾಧಿಕೆ ವೈಷ್ಣವ ದೇವಿ ಜ್ಯೋತಿಷ್ಯ ಪೀಠ ಸಕಲ ದೈವಶಕ್ತಿ ಪಂಡಿತರು 100% ಪ್ಯೂರ್ ಅಂಡ್ ಪವರ್ಫುಲ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಪ್ರಾಬ್ಲಮ್ಸ್. ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ವೈವಾಹಿಕ ಸಮಸ್ಯೆಯೇ? ನಂಬಿದವರಿಂದ ತೊಂದರೆಯೇ? ಮನಃಶಾಂತಿ ಸಮಸ್ಯೆಯೇ? ಶತ್ರುಗಳ ತೊಂದರೆಯೇ? ಏನೋ ನಿಮ್ಮ ಗುಪ್ತ ಹಾಗೂ ಕಠಿಣ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ನೇರ ಭೇಟಿಗಾಗಿ ಸಂಪರ್ಕಿಸಿ ನೆಮ್ಮದಿಯ ಜೀವನಕ್ಕಾಗಿ ಹಿಂದೆ ಕರೆ ಮಾಡಿ. ಪಂಡಿತ್ ಶ್ರೀ ಪ್ರಭುಪಾದ ಆಚಾರ್ಯರು. ದೂರವಾಣಿಯ ಸಂಖ್ಯೆ 9744400080. ಕತ್ತಿಗೆ ಕಟ್ಕೊಳ್ಬಾರ್ದು, ಮತ್ತೆ ಇಲ್ಲಿ ಮೊಣಕೈಗೂ ಕೂಡ ಕಟ್ಟಬಾರ್ದು, ಇಲ್ಲಿ ತೋಳಿಗೆ ಮಾತ್ರವೇ ಕಟ್ಕೊಳ್ಬೇಕಾಗುತ್ತೆ. ಈ ವಿಧವಾಗಿ ಕಟ್ಕೊಳ್ಳೋದ್ರಿಂದ ನಿಮ್ಗೆ ಕ್ರಮೇಣವಾಗಿ ನಿಮ್ಮ ಒಂದು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಅನುಕೂಲತೆಗಳು ಅನ್ನೋ ಆಗುತ್ತದೆ. ಹಾಗೇನೆ ಅಲ್ಲಿರುವಂತಹ ಒಂದು ಕೊಲೀಗ್ಸ್ ಗಳು ಕೂಡ ನಿಮ್ಮ ಪರವಾಗಿ ಒಂದ್ ಸ್ವಲ್ಪ ಅಭಿವೃದ್ಧಿಯನ್ನ ಹೊಂದುವಂತವ್ರಾಗ್ತಾರೆ, ನಿಮ್ಮ ಪರವಾಗಿ ಮಾತನಾಡುವಂತವ್ರಾಗ್ತಾರೆ. ಹಾಗೇನೆ ನಿಮ್ಮ ಒಂದ್ ಮೇಲಧಿಕಾರಿಗಳು ನಿಮ್ಮ ಮೇಲೆ ಮನಸ್ಸನ್ನ ಹೊಂತಾರೆ, ಅಂದ್ರೆ ನಿಮ್ಮ ಪರವಾಗಿ ಮಾತನಾಡುವಂಥದ್ದು, ನಿಮ್ಗೆ ಏನಾದ್ರು ಒಳ್ಳೇದು ಮಾಡುವಂಥದ್ದು, ನಿಮ್ಗೆ ಇನ್ಕ್ರಿಮೆಂಟ್ ಸ್ಯಾಲರಿ ಹೈಕ್ ಆಗಿರ್ಬಹುದು, ಈ ವಿಧವಾಗಿ ಏನಾದ್ರು ಅನುಕೂಲತೆ ಮಾಡುವಂತಹ ಒಂದು ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಾ. ಈ ವಿಧವಾಗಿ ಪ್ರಶಾಂತವಾಗಿ ಅಲ್ಲಿ ಒಂದು ಉದ್ಯೋಗವನ್ನ ನಡೆಸಲಿಕ್ಕೆ ಅನುಕೂಲವಾಗುತ್ತೆ. ಈ ವಿಧವಾದಂತಹ ಪರಿಹಾರವನ್ನ, ಈ ಒಂದು ಆಲದ ಮರದ ಬೇರಿನಿಂದ ಈ ಪರಿಹಾರವನ್ನ ಮಾಡಿಕೊಂಡು ಜನಾಕರ್ಷಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಈ ಮೂಲಕವಾಗಿ ಒಳ್ಳೆದಾಗ್ಲಿ, ಅನುಕೂಲತೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.